ಪ್ರಸಾರವಾಗುತ್ತಿರುವ ಪ್ರಸರವಾಗುತ್ತಿರುವ ಭರಮ ಧಾರವಾಹಿಯಲ್ಲಿ ಕೀರ್ತಿ ಪಾತ್ರವನ್ನ ತನ್ವಿರಾವ್ ನಿಭಾಯಿಸುತ್ತಿದ್ದಾರೆ ತಮ್ಮ ನಾಲ್ಕನೇ ವಯಸ್ಸಿನಲ್ಲಿಯೇ ಭರತನಾಟ್ಯ ಕಲಿಯಲು ತನ್ವಿರಾವ್ ಆರಂಭಿಸಿದರು ದೆಹಲಿ ದೂರದರ್ಶನದ ದಿನಕ್ ದಿನ್ ದ ಹಾಗೂ ಮುಂಬೈ ದೂರದರ್ಶನದ ಧಮ್ ಧಮಾ ಕಾರ್ಯಕ್ರಮಗಳಲ್ಲಿ ಬಾಲಕಿ ತನ್ವಿರಾವ್ ಸ್ಪರ್ಧಿಸಿದ್ದರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಅಪೂರ್ವ ಬಾಲ ಪ್ರತಿಭೆ ಪ್ರಶಸ್ತಿಯನ್ನ ತನ್ವಿರಾವ್ ಪಡೆದಿದ್ದರು ಸಾಂಸ್ಕೃತ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಾಗಿ ತಮ್ಮ ಹತ್ತನೇ ವಯಸ್ಸಿನಲ್ಲಿ ಕರ್ನಾಟಕ ರಾಜ್ಯಪಾಲರಿಂದ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ತನ್ವಿರಾವ್ ಸ್ವೀಕರಿಸಿದ್ದರು ತಮ್ಮ ಹತ್ತನೇ ವಯಸ್ಸಿನಲ್ಲಿ ಮಂಗಳೂರಿನ ಟೌನ್ ಹಾಲ್ನಲ್ಲಿ ತನ್ವಿರಾವ್ ರಂಗ ಪ್ರವೇಶ ಮಾಡಿದ್ದರು ಹದಿನೇಳನೇ ವಯಸ್ಸಿಗೆ ನಲ್ಲಿ ವಿದ್ಯುತ್ ಪರೀಕ್ಷೆಯಲ್ಲಿ ಪಾಸ್ ಆದರು ಮಲೇಷಿಯಾ ಸಿಂಗಾಪುರ್ ಸ್ಕಾಟ್ಲ್ಯಾಂಡ್ ಯುಎಸ್ಎನಲ್ಲಿ ಡ್ಯಾನ್ಸ್ ಹಾಗೂ ಥಿಯೇಟಿಕಲ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ತನ್ವಿರಾವ್ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಉದಿತ್ ನಾರಾಯಣ್ ಐಶ್ವರ್ಯ ರಾಯ್ ಮಾಧುರಿ ದೀಕ್ಷಿತ್ ಜೂಹಿ ಚಾವ್ಲಾ ಕದ್ರಿ ಗೋಪಾಲನಾಥ್ ಅಂಜಲಿ ತೆಂಡೂಲ್ಕರ್ ಅವರುಗಳಿಂದ ತನ್ವಿರಾವ್ ವಿಶೇಷ ಮೆಚ್ಚುಗೆ ಪಡೆದಿದ್ದಾರೆ ತಮ್ಮ ಆರು ವರ್ಷ ವಯಸ್ಸಿದ್ದಾಗ ತನ್ವಿರಾವ್ ರಾಜ್ಯೋತ್ಸವದಂದು ನೃತ್ಯ ಸಂಯೋಜನೆ ಮಾಡಿದ್ದರು ಆ ವಿಸಿಡಿಯನ್ನ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂಗೆ ಕಳುಹಿಸಿದ್ದರು ತನ್ವಿರಾವ್ ನೃತ್ಯ ಪ್ರದರ್ಶನ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪತ್ರ ಬರೆದಿದ್ದರು ವರ್ಷಗಳ ಬಳಿಕ ಮಂಗಳೂರಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭೇಟಿ ಕೊಟ್ಟಿದ್ದರು ಆ ಸಮಯದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ತನ್ವಿರಾವ್ ಭೇಟಿ ಮಾಡಿದ್ದರು ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು